ಬೆಸ್ಟ್ ಲಯನ್ ಟಿವಿ. ನಮಸ್ಕಾರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಭಾರತ ಹಾಗೂ ಚೀನಾದ ಸೈನಿಕರ ನಡುವೆ ಗಲ್ವಾನ್ ಗಡಿಯಲ್ಲಿ ನಡೆದ ಘರ್ಷಣೆಯಲ್ಲಿ ತಮ್ಮ ಯಾವುದೇ ಸೈನಿಕರು ಮೃತಪಟ್ಟಿಲ್ಲ ಎಂದು ಕಪಟಿ ಚೀನಾ ವಾದಿಸುತ್ತಾ ಬಂದಿತ್ತು. ಆದರೆ ಇದೀಗ ಬರೋಬ್ಬರಿ 3 ತಿಂಗಳ ಬಳಿಕ ಚೀನಾದ ಮಹಾಮೋಸವೊಂದು ಬಯಲಾಗಿದೆ. ಮೃತ ಯೋಧನ ಸಮಾಧಿಯ ಫೋಟೋವೊಂದು ಅಸಲಿ ಸತ್ಯವನ್ನು ಹೇಳ್ತಾ ಇದೆ. ಅಷ್ಟಕ್ಕೂ ಚೀನಾದ ಮಹಾಸುಳ್ಳು ಬಹಿರಂಗವಾಗಿದ್ದು ಹೇಗೆ, ಈ ಘಟನೆಯಲ್ಲಿ ಸತ್ತ ಚೀನಾದ ಸೈನಿಕರ ಒಟ್ಟು ಸಂಖ್ಯೆ ಎಷ್ಟು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ನಿಜ ವೀಕ್ಷಕರೇ, ಗಲ್ವಾನ್ ಗಡಿ ಪ್ರದೇಶದಲ್ಲಿ ನಡೆದ ಘರ್ಷಣೆಯ ವೇಳೆ 20 ಮಂದಿ ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಎಂದು ಭಾರತ ಸರ್ಕಾರ ಸ್ಪಷ್ಟಪಡಿಸಿತ್ತು. ಆದರೆ ಈ ಘರ್ಷಣೆ ವೇಳೆ ಚೀನಾದ ಯಾವ ಯೋಧನು ಸಹ ಮೃತಪಟ್ಟಿಲ್ಲ ಎಂದು ಚೀನಾ ತನ್ನ ಮುಂಡು ವಾದವನ್ನು ಮಾಡಿತ್ತು. ಆದರೆ ಘರ್ಷಣೆ ನಡೆದ ಕೆಲ ದಿನಗಳ ಬಳಿಕ ಚೀನೀ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸ್ನ ಸಂಪಾದಕ ಚೀನಾದ ಯೋಧರು ಮೃತಪಟ್ಟಿರುವುದಾಗಿ ಒಪ್ಪಿಕೊಂಡಿದ್ದ. ಆದರೂ ಕೂಡ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ತನ್ನ ಸೈನಿಕರಿಗೆ ಯಾವುದೇ ಜೀವ ಹಾನಿಯಾಗಿಲ್ಲ ಅಂತ ವಾದಿಸುತ್ತಲೇ ಬಂದಿತ್ತು. ಅಷ್ಟೇ ಅಲ್ಲದೆ ಮೃತಪಟ್ಟಿದ್ದ ಯೋಧರ ಕುಟುಂಬಕ್ಕೆ ವಿಷಯವನ್ನು ತಿಳಿಸದೆ ಸಾಮೂಹಿಕ ಅಂತ್ಯಕ್ರಿಯೆ ಕೂಡ ಮಾಡಲಾಗಿತ್ತು. ಹಾಗಾಗಿ ಈ ಬಗ್ಗೆ ಚೀನಾದಲ್ಲಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೀಗ ಚೀನಾದ ಸಾಮಾಜಿಕ ಜಾಲತಾಣವಾದ ವೀಭೋದಲ್ಲಿ ಸೈನಿಕನೊಬ್ಬನ ಸಮಾಧಿಯ ಫೋಟೋ ವೈರಲ್ ಆಗಿದೆ. ದಕ್ಷಿಣದ ಕ್ಸಿನ್ಜಿಯಾಂಗ್ ಪ್ರಾಂತ್ಯದ ಸೇನಾ ವಲಯದಲ್ಲಿ ಮೃತ ಯೋಧನ ಸಮಾಧಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಮೇಲೆ ಚೆನ್ ಕ್ಸಿಯಾಂಗ್ ರಾಂಗ್ 19,316 ಪಡೆಯ ಯೋಧ, 2020 ಜೂನ್ನಲ್ಲಿ ಭಾರತದ ಗಡಿಯಲ್ಲಿ ನಡೆದ ಸಂಘರ್ಷದಲ್ಲಿ ಹುತಾತ್ಮನಾದ ಸೈನಿಕ ಎಂದು ಬರೆಯಲಾಗಿದ್ದು, ಕೊನೆಗೂ ಸಾಮಾಜಿಕ ಜಾಲತಾಣದ ಮೂಲಕ ಚೀನಾದ ಗುಟ್ಟೊಂದು ರಟ್ಟಾಗಿದೆ. ಆದರೆ ಒಟ್ಟು ಎಷ್ಟು ಮಂದಿ ಸೈನಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ನಿಖರ ಲೆಕ್ಕವನ್ನು ಚೀನೀ ಸರ್ಕಾರ ಇನ್ನೂ ಕೂಡ ಬಹಿರಂಗ ಪಡಿಸ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದೇಶದ ಗಡಿಯನ್ನು ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುವ ಸೈನಿಕರಿಗೆ ಹಾಗೂ ಆತನ ಕುಟುಂಬಕ್ಕೆ ತನ್ನ ಸ್ವಾರ್ಥಕ್ಕಾಗಿ ಚೀನಾ ಎಂತಹ ಮೋಸ ಮಾಡ್ತಾ ಇದೆ ಅಂತ. ಸತ್ತ ಸೈನಿಕರ ಪಾರ್ಥಿವ ಶರೀರಕ್ಕೂ ಗೌರವ ಕೊಡದೆ ಕದ್ದು ಮುಚ್ಚಿ ಮಣ್ಣು ಮಾಡುತ್ತೆ ಅಂದರೆ ಚೀನೀ ಸರ್ಕಾರದ ಸರ್ವಾಧಿಕಾರಿ ಆಡಳಿತ ಹೇಗಿರಬಹುದು ಅನ್ನೋದು ಇದರಿಂದಾನೇ ತಿಳಿಯುತ್ತೆ. ವೀಕ್ಷಕರೇ, ಈ ಎಲ್ಲ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ, ಆ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಬೇಕು ಅಂದ್ರೆ, ಪ್ಲೀಸ್ ಡು ಸಬ್ಸ್ಕ್ರೈಬ್ ಲಯನ್ ಟಿವಿ, ಪ್ಲೀಸ್ ಡು ಫಾಲೋ ಇಟ್. ಏನ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಬೇಕು, ಕಮೆಂಟ್ ಕೂಡ ಮಾಡ್ಬೇಕು. ಆಲ್ ದ ಬೆಸ್ಟ್ ಟು ಲಯನ್ ಟಿವಿ, ಪ್ಲೀಸ್ ಡು ವಾಚ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಲಯನ್ ಟಿವಿ. ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲಯನ್ ಟಿವಿನ. ಆಲ್ ದಿ ವೆರಿ ಬೆಸ್ಟ್. ಸೊ ಫಾಲೋ ಲಯನ್ಸ್.